ಎಲ್ರಿಗೂ ನಮಸ್ಕಾರ. ನಾನು ಪವನ್ ಮುಡಿಯರ್ ಮಾತಾಡ್ತಾ ಇದ್ದೀನಿ. ನಮ್ಮ ಈಗ ಒಂದು ನಿನ್ನೆ ಒಂದು ವಿಡಿಯೋ ಹರಿದಾಡ್ತಾ ಇದೆ ಎಲ್ಲ ಕಡೆ, ಸೋಷಿಯಲ್ ಮೀಡಿಯಾದಲ್ಲಾಗ್ಬೋದು, ನ್ಯೂಸ್ ಯೂಟ್ಯೂಬ್ಗಳು ಚಾನೆಲ್ಗಳಲ್ಲಾಗ್ಬೋದು, ಇದಾಗ್ಬೋದು, ಆಶಿಕಾ ಕುಡಿದು ರಂಪಾಟಾರಗಳೇ ಅಂತೆಲ್ಲ. ಅದು ಅದರದ ಒಂದು ಹಿನ್ನೆಲೆ ಏನು ಅಂತ ಕರೆಕ್ಟಾಗಿ ಹೇಳಬೇಕು. ಯಾಕೆಂತಂದರೆ ಆಶಿಕಾ ಎಷ್ಟು ಅಪ್ಸೆಟ್ ಆಗಿದ್ದಾರೆ ಅಂತಂದರೆ, ಸರ್ ನಾನು ಹಿಂಗಾದರೆ ನನ್ನ ಪ್ರಮೋಷನ್ಗೆ ಬರಲ್ಲ ಅಂತ ಇದ್ದಾರೆ. ಅಷ್ಟು ಪಾಪ ಹುಡುಗಿ ಮನಸ್ಸಿಗೆ ಹಚ್ಕೊಂಡಿದ್ದಾಳೆ. ಅದು ಆ್ಯಕ್ಚುಲಿ ಏನಾಗಿದೆ, ನಾವು ಯಾವುದೋ ಒಂದು ಸಿನಿಮಾ ಪ್ರಮೋಷನ್ನು ಏನೋ ಒಂದು ಮಾಡಬೇಕಾದ್ರೆ ಮಾರ್ಕೆಟಿಂಗ್ ಟೀಮಿಗೆ 50 ದಿನಗಳ ಶೂಟಿಂಗು ಮಾಡಿರೋವಂಥದ್ದು ಒಂದು ಬಂಚ್ ಇರುತ್ತೆ ನಮ್ಮ ಹತ್ರ, ಮೇಕಿಂಗ್ ಆಗ್ಬೋದು, ಸ್ಟಿಲ್ಸ್ ಆಗ್ಬೋದು. ನಾವು ಆಯ್ದು ಕೊಡೋದಕ್ಕೆ ಆಗೋದಿಲ್ಲ, ಹಾರ್ಡ್ ಡಿಸ್ಕ್ನೇ ಕೊಟ್ಬಿಟ್ಟಿರ್ತೀವಿ. ಸೊ ಹೀಗಾಗಿ ಏನಾಗುತ್ತೆ, ಮಾರ್ಕೆಟಿಂಗ್ ಟೀಮ್ ಅವರು 4-5 ಜನ ಒಬ್ಬೊಬ್ಬರು ಒಂದೊಂದು ಹಂಚ್ಕೊಂಡಿರ್ತಾರೆ. ಅದು ಅಲ್ಲಿ ಯಾರೋ ಇದು ಹಿಂಗೆ ಹಿಂಗೆ ಹೋಗಿದೆ ಇದು ವಿಷಯ. ಇದು ಈ ಥರದಾದಂಥ ಒಂದು ವಿಡಿಯೋ, ಅದು ಪ್ಯೂರ್ಲಿ ಸಿನಿಮಾ ಶೂಟಿಂಗ್ ವೇಳೆಯ ವಿಡಿಯೋ ಅದು. ಅದು ವೈಯಕ್ತಿಕವಾದಂಥ ಆಶಿಕಾ ಏನೋ ತೊಂದರೆ ಮಾಡ್ಕೊಂಡಿರೋದು ಲೈಫಲ್ಲಿ, ಅವರೇನೋ ಕುಡಿದು ಇದು ಮಾಡಿರೋದು ಅಲ್ಲ. ಅದು ರೆಮೋ ಚಿತ್ರದ ಒಂದು ಬಹಳ ಇಂಪಾರ್ಟೆಂಟ್ ಸೀನಿನ ಒಂದು ದೃಶ್ಯ ಅದು. ಅಲ್ಲಿ ನಿಮಗೆ ಬಹುಶಃ ಕೂಲಂಕುಷವಾಗಿ ಅದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅದು ಹಿಂದೆಗಡೆ ಶೂಟಿಂಗ್ ಪ್ರಾಪರ್ಟೀಸು, ಶೂಟಿಂಗ್ ಲೈಟಿಂಗ್ ಇದು ಎಲ್ಲ ಕಾಣಿಸ್ತಾ ಇದೆ. ಮತ್ತು ಅದ್ರ ಜೊತೆಗೆ ನನಗೆ ಬಹಳ ಕಳವಳಕಾರಿಯಾಗಿರೋವಂಥದ್ದು ಏನು ಅಂತಂದರೆ, ಅದ್ರ ಜೊತೆ ಇನ್ನೊಂದಷ್ಟು ವಿಡಿಯೋನು ಹಾಕ್ಬಿಟ್ಟಿದ್ದಾರೆ. ಸೊ ಈ ರೀತಿಯಾದಂಥದ್ದು ಇದು ತಂಡದ ತಪ್ಪು ಕೂಡ ಇದೆ. ನಮ್ಮ ಮಾರ್ಕೆಟಿಂಗ್ನ ಯಾರು ಹುಡುಗರು ಸದಸ್ಯರು ಇದ್ದಾರೆ ಅವ್ರುಗಳದೂ ತಪ್ಪಿದೆ. ಏಕೆಂದರೆ ತುಂಬ ಇಂಪಾರ್ಟೆಂಟ್, ಅವ್ರಿಗೆ ಯಾವುದು ರಿಲೀಸ್ ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋದು ಗೊತ್ತಾಗದೆ ಈ ರೀತಿ ಆಗಿರೋಂಥ ಒಂದು ಕನ್ಫ್ಯೂಷನ್. ಇದು ಆಶಿಕಾದು ಪಾಪ ಆ ಹುಡುಗಿ ಅಂತ ಹುಡುಗಿನೂ ಅಲ್ಲ, ಅಂತ ಬಹಳ ಇನ್ನೋಸೆಂಟ್ ಹುಡುಗಿ. ಬಹುಶಃ ಆಶಿಕಾ ಅಷ್ಟು ನೈಜವಾಗಿ ಆ್ಯಕ್ಟ್ ಮಾಡಿದ್ದಾರೆ, ಬಹುಶಃ ಹಾಗಾಗಿ ಎಲ್ರಿಗೂ ಕನ್ಫ್ಯೂಸು ಕೂಡ ಆಗಿರ್ಬೋದು. ಅಂಥ ಒಳ್ಳೆ ಪ್ರತಿಭೆ, ಅಂಥ ಒಳ್ಳೆ ಹುಡುಗಿ, ಅಂಥ ಒಳ್ಳೆ ಟ್ಯಾಲೆಂಟು, ಅದಕ್ಕಾಗೇ ಅವರು ಇವತ್ತು ತೆಲುಗು ತಮಿಳು ಹಲವಾರು ಭಾಷೆಗಳಲ್ಲಿ ಕೂಡ ಅವರು ಅಭಿನಯಿಸ್ತಾ ಇದ್ದಾರೆ. ಸೊ ದಯವಿಟ್ಟು ಯಾರು ಇದನ್ನು ಆಶಿಕಾ ಹಿಂಗೆ ಆಶಿಕಾ ಹಾಗೆ ಆ ರೀತಿ ಎಲ್ಲ ಮಾತಾಡಬೇಡಿ. ಬಹಳ ಒಳ್ಳೆ ಮುದ್ದಾದ ಹುಡುಗಿ, ತುಂಬ ಒಳ್ಳೆ ಹುಡುಗಿ. ಸೊ ಅದರಿಂದ ಆಶಿಕಾ ಅವರಿಗೆ ನಾನು ನಮ್ಮ ರೆಮೋ ಮಾರ್ಕೆಟಿಂಗ್ ತಂಡದ ಎಲ್ಲ ಸದಸ್ಯರುಗಳ ಪರವಾಗಿ ವಿ ಆರ್ ಆಸ್ಕಿಂಗ್ ಸಾರಿ ಟು ಯು ಆಶಿಕಾ. ಸೊ ಪ್ಲೀಸ್ ಪುಟ್ ಅನ್ ಎಂಡ್ ಟು ದಿಸ್ ಆಲ್ ಆಫ್ ದಿಸ್. ಥ್ಯಾಂಕ್ ಯು ಸೋ ಮಚ್.